ಹೀಗೆ ದಿನಕೊಪ್ಪ ಡಾಕ್ಟರ್ಗಳು ತಪಾಸಣೆ ನಡೆಸುತ್ತಾರೆ ಎಂದು ವೈದ್ಯರ ಹೆಸರನ್ನು ಬಾಗಿಲಿನ ಮೇಲೆ ಹಾಕಿರುವುದು, ಒಪಿಡಿಗಳಿಗೆ ಬೀಗ ಚಡಿದು ವೈದ್ಯರಿಲ್ಲದೆ ರೋಗಿಗಳು ಪರದಾಡುತ್ತಿರುವುದು, ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ. ಹೌದು ವೀಕ್ಷಕರೇ, ಸರ್ಕಾರ ಬದಲಾದಂತೆ ಆಸ್ಪತ್ರೆಯ ವ್ಯವಸ್ಥೆಯು ಬದಲಾಗಿರುವ ಕಾರಣ ಬಡ ರೋಗಿಗಳು ಪರದಾಡುವಂತಾಗಿದೆ. ಸರ್ಕಾರಿ ಆಸ್ಪತ್ರೆಗೆಂದು ಬಂದ್ರೆ ಡಾಕ್ಟರ್ಗಳು ಸರಿಯಾದ ಟೈಮ್ಗೆ ಬರೋದಿಲ್ವಂತೆ. ಬಂದ್ರೂ ರೋಗಿಗಳಿಗೆ ಒಂದು ದಿನ ನೋಡಿದ ಡಾಕ್ಟರ್ ಮತ್ತೊಂದು ದಿನ ಸಿಗೋದಿಲ್ಲ ಎಂದು ಆರೋಪಗಳು ಕೇಳಿ ಬರ್ತಿವೆ. ನಮ್ಮ ಹೆಸರು ಅನಂತಕುಮಾರ್, ಅಣಕನೂರಿನಿಂದ ಬಂದ್ವಿ. ಬೆಳಗ್ಗೆ ವಿಪರೀತ ಬೆನ್ನೋವು, ನೆನ್ನೆಯಿಂದ ಬೆಳಗ್ಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೋಗಿ ತೋರಿಸ್ಕೊಳ್ಳೋಣ ಅಂತೇಳಿ ಹೋದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾರ್ಡ್ ಮಾಡಿಸೋಣ ಅಂದರೆ ಕೌಂಟ್ರುಗಳು, ಕಾರ್ಡ್ ಮಾಡೋ ಕೌಂಟ್ರುಗಳು ನಾಲ್ಕಿದ್ದಾವೆ. ನಾಲ್ಕರಲ್ಲಿ ಬಿಲ್ಲಿಂಗ್ ಮಾಡೋ ಅಂಥವರು ಯಾರೋ ಮೇಡಮ್ನವರು ಒಬ್ಬರೇ ಒಬ್ಬರು ಕೂತಿದ್ದಾರೆ. ಇನ್ನು ಮೂರು ಕೌಂಟ್ರ್ ಖಾಲಿ ಇದೆ. ಡಿ ಎಸ್ಗೆ ಫೋನ್ ಮಾಡಿ ಕೇಳಿದ್ರೆ ಇಲ್ಲ, ಇವತ್ತು ನಾನು ರಜಾ ಹಾಕಿದ್ದೀನಿ ಅಂತ ರಮೇಶ್ ಅಣ್ಣವರು ಹೇಳಿದ್ರು. ಆಮೇಲೆ ಅವ್ರ ಚೇರ್ಮನ್ಗೆ ಫೋನ್ ಮಾಡಿದೆ, ಅಧ್ಯಕ್ಷರಿಗೆ. ಅವ್ರಿಗೆ ಫೋನ್ ಮಾಡಿದ್ರೆ ಸರ್ ಸರ್ ಇಲ್ಲ ಸರ್ ತೆಗಿಸ್ತೀನಿ ಸರ್ ಬರ್ತೀನಿ ಸರ್ 5 ನಿಮಿಷ ಹೇಳ್ತೀನಿ ಸರ್ ಅಂತಾರೆ. ಆಯಿತು ಹೋಗಲಿ, ಕಾರ್ಡ್ ಮಾಡಿಸ್ಕೊಂಡೆ, ಯಾರನ್ನೋ ಕರೆದು ಕೂಡಿಸಿ ತೊಗೊಂಡೋಗಿ ಮುಳ್ಳ ಡಾಕ್ಟ್ರ್ ನೋಡೋಣ ಅಂದರೆ ಬಾಗಿಲುಗಳು ಹಾಕವ್ರೆ ಮುಳ್ಳ ಡಾಕ್ಟ್ರು, ಎರಡು ರೂಮು ಕೌಂಟ್ರಲ್ಲಿ ಒಬ್ಬರೂ ಇಲ್ಲ. ಬೋರ್ಡ್ಗಳು ಹಾಕ್ಕೊಂಡವ್ರೆ ಅನಂತು ಡಾಕ್ಟ್ರು ಸೋಮವಾರ, ಇನ್ನೊಬ್ಬ ಡಾಕ್ಟ್ರು ಗುರುವಾರ, ಇನ್ನೊಬ್ಬ ಡಾಕ್ಟ್ರ್ ಶನಿವಾರ ಅಂತ. ಯಾಕೆ ತಿಂಗಳು ಪೂರ್ತಿ 30 ದಿನ ಇವ್ರ ಕೆಲಸಕ್ಕೆ ಬರಲ್ವಾ? ಪ್ರತಿದಿನ ಬೋರ್ಡ್ಗಳು ಯಾರು ಹಾಕಕ್ಕೆ ಹೇಳಿರೋದು? ಏನು ಡೆಪ್ಟೇಷನ್ ಹೋಗ್ತೀರಾ? ಇಲ್ಲ ಪ್ರೈವೇಟ್ ಹಾಸ್ಪಿಟ್ಲ್ ಮಾಡ್ತಿದ್ದಾರೆ ಅವರು, ಇಲ್ಲೊಂದು ದಿನ ಬೇರೆ ಕಡೆ 4 ದಿನ. ತಿಂಗಳಿಗೆ ಸಂಬಳ ಕೊಡಲ್ವಾ? ಅಟೆಂಡೆನ್ಸ್ ದಿನ ಹಾಕೋ ಜವಾಬ್ದಾರಿ ಅವ್ರಿಗಿಲ್ವಾ? ಡಿ ಎಸ್ಗೂ ಆ ಚೇರ್ಮನ್ಗಿಲ್ವಾ? ನಾನೇ ಈ ಥರ ಒದ್ದಾಡಿ ರೂಮ್ಗಳೆಲ್ಲ ಹುಡುಕಿದ್ದೀನಿ, ಒಬ್ಬ ಡಾಕ್ಟ್ರು ಸಿಕ್ಕಿಲ್ಲ. ಇನ್ನು ಅಂತಿಂಥವರು ರೈತರು, ಬಡ ಮಕ್ಕಳು ಬರ್ತಾರೆ. ಇದು ಜಿಲ್ಲಾಸ್ಪತ್ರೆ, 6 ತಾಲೂಕುಗಳಿಗೂ ದೊಡ್ಡದಿದು. 6 ತಾಲೂಕಿಂದ ಅಂತ ಬರೋ ಜನ ಎಮರ್ಜೆನ್ಸಿಗೆ ಬಂದರೆ ಡಾಕ್ಟ್ರ್ ಯಾರಿರ್ತಾರೆ? ಕಾರ್ಡ್ ಕೊಡೋರು ಯಾರು? ನೋಡೋರು ಯಾರು? ಹಾಸ್ಪಿಟ್ಲ್ ಪರಿಸ್ಥಿತಿ ಗತಿ ಏನಾಗಿದೆ ಇಲ್ಲಿ ಜಿಲ್ಲಾಸ್ಪತ್ರೆಗೆ? ಹಾಂ, ಹಿಂಗೆ ಮಾಡಿದ್ರೆ ಡಾಕ್ಟ್ರುಗಳು ಏನು ನಾಳೆ ಆಗೋದು ಸಮಸ್ಯೆ. ಇನ್ನು ಕೆಲ ಸರ್ಕಾರಿ ಡಾಕ್ಟರ್ಗಳು 3 ದಿನಗಳು ಜಿಲ್ಲಾಸ್ಪತ್ರೆಗೆ ಬಂದ್ರೆ ಇನ್ನು 3 ದಿನಗಳು ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡ್ತಾವ್ರಂತೆ. ದಿನಕ್ಕೆ ಒಬ್ಬರು ಎಂಬಂತೆ ಡಾಕ್ಟರ್ಗಳು ಜಿಲ್ಲಾಸ್ಪತ್ರೆಯಲ್ಲಿ ಬೋರ್ಡ್ ಹಾಕೊಂಡಿದ್ದಾರೆ. ಬೇರೆ ದಿನಗಳಲ್ಲಿ ಎಲ್ಲಿ ಹೋಗ್ತಾರೆ? ಸರ್ಕಾರಿ ಸಂಬಳ ಪಡೆದು ಪ್ರೈವೇಟ್ನಲ್ಲಿ ಕೆಲಸ ಮಾಡ್ತಾವ್ರಂತೆ. ಡಾಕ್ಟರ್ ಇಲ್ಲದೆ ರೋಗಿಗಳು ಒದ್ದಾಡುತ್ತಿದ್ದಾರೆ. 10 ಗಂಟೆ ಆದರೂ ಜಿಲ್ಲಾಸ್ಪತ್ರೆಯಲ್ಲಿ ಡಾಕ್ಟರ್ ಸ್ಟಾಫ್ ಯಾರೂ ಸಹ ಇಲ್ವಂತೆ. ಬೇರೆ ಹಾಸ್ಪಿಟ್ಲ್ಗಳಲ್ಲೂ ಕೆಲಸ ಮಾಡ್ತಾರೆ, ಸುಮಾರು ಜನ ಡಾಕ್ಟರ್ಗಳು ಬೇರೆ ಕಡೆ ಮಾಡ್ತಿದ್ದಾರೆ. ಇಲ್ಲಿ ಬೋರ್ಡ್ಗಳು ಹಾಕ್ಕೊಂಡಿದ್ದಾರಲ್ಲ ಸರ್, ಈಗ ಸೋಮವಾರ, ಬುಧವಾರ, ಗುರುವಾರ ಯಾಕೆ ಸರ್ ಮಿಕ್ಕಿದ್ದಿನ ಎಲ್ಲ ಹೋಗ್ತಾರೆ? ಡೆಪ್ಟೇಷನ್ ಕೊಟ್ಟಿದ್ದಾರೆ ಅವ್ರಿಗೆ. ಅಲ್ಲ, ಒಂದು ದಿನ ಮಾಡಿಬಿಟ್ಟು ನೀವು 6 ದಿನ ನೀನು ಬೇರೆ ಕಡೆ ಹೋಗೋ ಅಂತ ಮಾಡಿದ್ರೆ ಪ್ರತಿಯೊಬ್ಬ ಡಾಕ್ಟ್ರಿಗೂ ಇಲ್ಲೇ ಸಂಬಳ ತೊಗೊತಾರೆ, ಇಲ್ಲೇ ಇರ್ತಾರೆ. ಸುಮಾರು ಅಂದರೆ ಸ್ಟಾಫ್ ಎಷ್ಟಿದೆ ಇವಾಗ ಡಾಕ್ಟ್ರುಗಳು? 50 ಜನ ಡಾಕ್ಟ್ರುಗಳು ಮೊದಲು ಇರ್ತಾಯಿದ್ರು. ಸುಮಾರು ಇವಾಗ ಎಲೆಕ್ಷನ್ಗೆ ಮುಂಚೆ ನಾವು ಓಡಾಡಿ ನೋಡಿದ್ದೀವಿ, ಸ್ಟಾಫು ಡಿ ಗ್ರೂಪ್ ಎಷ್ಟು ಜನ ಇದ್ದಾರೆ, ಸಿಸ್ಟರ್ಸ್ ಎಷ್ಟು ಜನ ಇದ್ದಾರೆ, ಡಾಕ್ಟ್ರುಗಳು ಎಷ್ಟು ಜನ ಇದ್ದಾರೆ. ಕೈ ಕೈಗೂ ಓಡಾಡ್ತಾ ಇದ್ರೆ ದಾರಿ ದಾರಿಗೂ ಇರೋ ಡಾಕ್ಟ್ರುಗಳು, ಸ್ಟಾಫ್ ಎಲ್ಲ. ಇವಾಗ ಏನು ಗತಿ ಆಗಿದೆ ಹಾಸ್ಪಿಟ್ಲ್ ಗತಿ? ಡಾಕ್ಟ್ರುಗಳಿಲ್ಲ. ಸುಮಾರು ಈಗ ಟೈಮಿಂಗ್ 10 ಗಂಟೆ ಆಗಿದೆ. ರೋಗಿಗಳು ನಿಂತ್ಕೊಂಡಿದ್ದಾರೆ, ಡಾಕ್ಟ್ರುಗಳು ರೂಮ್ ಹತ್ರ ಒಬ್ಬರಿಲ್ಲ, ಇಂಜೆಕ್ಷನ್ ರೂಮ್ ಹತ್ರ ನಿಂತಿದ್ದಾರೆ ಡಾಕ್ಟ್ರುಗಳು ಒಬ್ಬರಿಲ್ಲ. ಒಂದು 10 ರೂಮ್ ವಿಡಿಯೋ ಮಾಡಿದ್ದೀನಿ ನಾನೀಗ, ಒಬ್ಬ ಡಾಕ್ಟ್ರ್ ಇಲ್ಲ ರೂಮ್ಗಳಲ್ಲಿ. ಹಾಂ, ಏನು ಗತಿ ಹಿಂಗಾದರೆ ಸರ್ಕಾರಿ ಆಸ್ಪತ್ರೆ ಗತಿ ಏನಾಗ್ತೈತೆ? ಸರ್ಕಾರ ಏನು ಮಾಡ್ತಾ ಇದೆ? ಹಾಂ, ತಿಂಗಳಿಗೆ ಜಿಲ್ಲಾಸ್ಪತ್ರೆಗೆ ಎಲ್ಲ ಸ್ಟಾಫ್ಗೂ ಸಂಬಳ ಎಷ್ಟು? ARS ಸರ್ಕಾರ ಕೊಡ್ತಿರೋ ಅಮೌಂಟ್ ಎಷ್ಟು ಕೊಡ್ತಾವ್ರೆ ARS? ನಾನು ಸುಮಾರು ವರ್ಷದಿಂದ ಓಡಾಡ್ತಾ ಇದ್ದೀನಿ ಹಾಸ್ಪಿಟ್ಲ್ ಕಡೆ. ಮೊದಲು ಚೆನ್ನಾಗಿತ್ತು ಆಸ್ಪತ್ರೆ, ಈಗ ಎಲೆಕ್ಷನಿಂದ ಈಚೆಗೆ, ಮನೆ ಎಲೆಕ್ಷನ್ ಆಯ್ತಲ್ಲ ಅಲ್ಲಿಂದ ಈಚೆಗೆ ಭಾರಿ ಅಧ್ವಾನ ಆಗೋಗಿದೆ ಹಾಸ್ಪಿಟ್ಲು. ಒಟ್ಟಾರೆ ಸರ್ಕಾರಿ ಆಸ್ಪತ್ರೆ ಬಡವರ ಆಸ್ಪತ್ರೆ ಎಂದು ಬರುವ ಬಡವರಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಡಾಕ್ಟರ್ಗಳು ಇಲ್ಲದೆ ಒದ್ದಾಡುತ್ತಿದ್ದಾರೆ. ಇತ್ತ ಜಿಲ್ಲಾ ಉಸ್ತುವಾರಿ ಸಚಿವ MC ಸುಧಾಕರ್ ಗಮನ ಹರಿಸಿ ಕ್ರಮ ತೆಗೆದುಕೊಂಡು ಬಡ ರೋಗಿಗಳ ಪರ ನಿಲ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.